ಸಂಬಳವೇ ಇಲ್ಲ। ಕಳೆದ 6 ತಿಂಗಳಿಂದ ಸಂಬಳ ಸಿಗದೆ ಸಿಬ್ಬಂದಿ ಪರದಾಟ। ಇದನ್ನ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ನೋಡಲೇಬೇಕು। ಡಾಕ್ಟರ್ಗಳಿಗೆ ಪ್ಯಾರಾಮೆಡಿಕಲ್ ಯಾರಿಗೂ ನರ್ಸ್ಗಳಿಗೆ ಸಂಬಳ ಆಗ್ತಾ ಇಲ್ಲ ಕಳೆದ 6 ತಿಂಗಳಿಂದ। ಎಲ್ಲಿ ರೆಡ್ ಅಲರ್ಟ್ ಏರಿಯಾ ಆಗಿರುವಂತಹ ಚಿಕ್ಕಬಳ್ಳಾಪುರದಲ್ಲಿ ಕಳೆದ 6 ತಿಂಗಳಿಂದ ಸಂಬಳ ಸಿಗದೆ ಸಿಬ್ಬಂದಿ ಪರದಾಟ। ಯಾಕೆ 24 ಗಂಟೆಯೊಳಗಾಗಿ ಅವರ ಸಂಬಳ ಕೊಡಬಾರದು? ಏನು ಪ್ರಾಬ್ಲಮ್ ಆಗಿದೆ ನಿಮಗೆ? ಏನು ಪ್ರಾಬ್ಲಮ್ ಆಗಿದೆ? ಈ ಸಂದರ್ಭದಲ್ಲಿ ಅವರಿಗೆ ಸಂಬಳ ಕೊಡದ ನಂತರ ಕೆಲಸ ಹೆಂಗ್ ಮಾಡಿಸ್ತೀರಿ? ಚಿಕ್ಕಬಳ್ಳಾಪುರದಲ್ಲಿ 6 ತಿಂಗಳಿಂದ ಸಂಬಳ ಸಿಗದೆ ಪರದಾಟ। ನರ್ಸ್, ಕಿರಿಯ ಮಹಿಳಾ ಸಹಾಯಕಿಯರಿಗೆ ಸಂಬಳ ಇಲ್ಲ। ಒಂದು ಕಡೆ ಲಾಕ್ಡೌನ್, ಮತ್ತೊಂದೆಡೆ ಸಂಬಳ ಸಿಗ್ತಾ ಇಲ್ಲ। ಮನೆಯವರು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ। ಬದುಕಿನ ಅಡಕತ್ತಿನಲ್ಲಿ ಸಿಲುಕಿದ ಕೊರೋನಾ ವಾರಿಯರ್ಸ್। ಆರೋಗ್ಯ ಸಚಿವ ಶ್ರೀರಾಮುಲು ಅವರಿಗೆ ಈ ಸಂಬಳ ಕೊಡಿಸುವಂತ ತಾಕತ್ತು ಯಾಕಿಲ್ಲ ಸರ್? ನೀವು ಕೊಡಿಸಲೇಬೇಕು। ನೀವು ಒಬ್ಬ ಸಚಿವರಾಗಿ ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ರಿ, ಎರಡು ಮಾತೇ ಇಲ್ಲ। 100% ಯಾರಿಗೂ ಏನು ಮಾಡೋಕ್ಕಾಗದಿಲ್ಲ, ನಮಗೂ ಗೊತ್ತಿದೆ। ಆದರೆ ಈ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಸರ್, ಸಂಬಳ ಇವರಿಗೆ ಆಗಿಲ್ಲ ಕಳೆದ 6 ತಿಂಗಳಿಂದ। ಯಾರಿಗೆಲ್ಲ ಆಗಿಲ್ಲ ಮತ್ತೊಮ್ಮೆ ಹೇಳ್ತೀನಿ ನೋಡಿ। ಕೊರೋನಾ ವಿರುದ್ಧ ಹಗಲಿರುಳು ಆರೋಗ್ಯ ಇಲಾಖೆ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ। ಅಲ್ಲಿ 9 ಕೇಸ್ ಸಮೇತ ಇದೆ, 6 ತಿಂಗಳಿಂದ ಕೆಲಸ ಮಾಡ್ತಾ ಇಲ್ಲ। ಒಬ್ಬೊಬ್ಬರಿಗೆ ಇನ್ನು ನೆಕ್ಸ್ಟ್ ಬರಬೇಕು, ಇನ್ನೊಬ್ಬರು ಆಗ್ತಾ ಇದೆ। ಅವ್ರು ಸಂಬಳ ಇಲ್ಲದೆ ನೋಡಿ, ಸಂಬಳ ಸಿಗದೆ ನರ್ಸ್, ಕಿರಿಯ ಮಹಿಳಾ ಸಹಾಯಕಿಯರಿಗೆ ಸಂಬಳ ಇಲ್ಲ। ಆಶಾ ಕಾರ್ಯಕರ್ತೆಯರೋದ್ರೆ ಕಲ್ಲೆಸೀತಾರೆ, ಉಗುಳ್ತಾರೆ। ಈ ನಡುವೆ ಸಂಬಳ ಇಲ್ಲ, ಕಳೆದ 6 ತಿಂಗಳಿಂದ ಸಂಬಳ ಇಲ್ಲ ಸರ್, ವಿದ್ ರೆಕಾರ್ಡ್ ಹೇಳ್ತಾ ಇದ್ದೀನಿ। ದೊಡ್ಡಬಳ್ಳಾಪುರ ಗ್ರಾಮಾಂತರದಲ್ಲೂ ಕೂಡ ಆಗಿಲ್ಲ, ಅನೇಕ ಕಡೆ ಆಗಿಲ್ಲ। ಶ್ರೀರಾಮುಲು ಅವರೇ ಮತ್ತು ಮುಖ್ಯಮಂತ್ರಿಗಳೇ ಇದನ್ನು ಗಮನಿಸಬೇಕು। 24 ಗಂಟೆ ಒಳಗಾಗಿ ಅವರಿಗೆ ಸಂಬಳ ಆಗಬೇಕು। ಎಷ್ಟು ಜನ ಈ ಸಂದರ್ಭದಲ್ಲಿ ನೀವು ಸಂಬಳ ಕೊಡಿಸಿದ ಹೆಂಗೆ ಮಾಡಿಸ್ತೀರಿ ಕೆಲಸವನ್ನು? ಏನಾಗಿದೆ? ಎಲ್ಲದಕ್ಕೂ ಜೈಕಾರ ಹಾಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಸರ್, ಕೆಲಸ ಮಾಡಿದ್ದೀರಿ, ಎಸ್ ನಿಜ, ಮುಖ್ಯಮಂತ್ರಿಗಳಾದಿಯಾಗಿ ಸಚಿವರಾದಿಯಾಗಿ ಎಲ್ಲರೂ ಕೆಲಸ ಮಾಡಿದ್ದೀರಿ. ಆದರೆ ಇದಲ್ಲ, ಇದಕ್ಕೆ ಸಂಬಳ ಆಗಲೇಬೇಕು. ಯಾಕೆಂತಂದರೆ 6 ತಿಂಗಳಿಂದ ಸಂಬಳ ಆಗಿಲ್ಲ ಅಂತಂದ್ರೆ ಬದುಕೋದು ಹೇಗೆ? ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ರವಿಕುಮಾರ್, ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರವಿಕುಮಾರ್. ಇದು ಇಡೀ ರಾಜ್ಯದ ಸಮಸ್ಯೆನ, ಕೇವಲ ಚಿಕ್ಕಬಳ್ಳಾಪುರ ಮಾತ್ರನ? 6 ತಿಂಗಳಿಂದ ಸಂಬಳ ಇಲ್ಲ ಅಂತಂದ್ರೆ ಯಾರಿಗೆಲ್ಲ ಸಂಬಳ ಇಲ್ಲ? ಯಾಕೆ ಸಂಬಳ ಇಲ್ಲ? ಯಾಕೆ ಒಂದು ಸರ್ಕಾರ ಇವರಿಗೆ ಸಂಬಳ ಕೊಡುವಂಥ ಪ್ರಯತ್ನವನ್ನು ಮಾಡಿಲ್ಲ? ಈ ಸಂದರ್ಭದಲ್ಲಿ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವು, ಯುದ್ಧನೇ ಸರ್. ಯಾವ ಟೈಮಲ್ಲಿ ಯಾರು ಬೇಕಿದ್ರು ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೋದು. ಈ ಸಂದರ್ಭದಲ್ಲಿ ಸಂಬಳ ಇಲ್ಲ ಅಂತಂದ್ರೆ ಏನು ಕತೆ? ಹೆಚ್ಚಿನ ಮಾಹಿತಿ ಏನಿದೆ ಜಯಪ್ರಕಾಶ್? ನಿಜಕ್ಕೂ ಕೂಡ ಇದೊಂದು ಶೋಚನೀಯ ಸ್ಥಿತಿ ಅಂತಾನೆ ಹೇಳ್ಬೋದು. ಅಂದ್ರೆ ಕೊರೋನಾ ವಿರುದ್ಧ ಪ್ರತಿನಿತ್ಯ ಹಗಲು ಇರುಳು ರಾತ್ರಿ ಎಲ್ಲ ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುವಂತಹ ವೈದ್ಯಕೀಯ ಸಿಬ್ಬಂದಿಗೆ ಕಳೆದ 3 ತಿಂಗಳಿಂದ ಸಂಬಳ ಆಗ್ತಿಲ್ಲ. ಜೊತೆಗೆ ಚೆಕ್ ಪೋಸ್ಟ್ಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಏನು ನರ್ಸ್ ಅಂತ ಏನ್ ಹೇಳ್ತೀವಿ, ಕಿರಿಯ ಆರೋಗ್ಯ ಸಹಾಯಕರು ಅಂತ ಏನ್ ಕರಿತೀವಿ, ಅವ್ರಿಗೆ ಕಳೆದ 6 ತಿಂಗಳಿಂದ ಸಂಬಳ ಆಗಿಲ್ಲ. ಇದು ನಿಜಕ್ಕೂ ಕೂಡ ಅವರು ಒಂದಷ್ಟು ತುಂಬಾ ಸಮಸ್ಯೆಗಳು ಆಗಿರ್ಬೋದು. ಜೊತೆಗೆ ಲಾಕ್ಡೌನ್ ಆಗಿದೆ, ಮನೆಯಲ್ಲಿರೋರು ಕೂಡ ಕೆಲಸ ಆಗ್ತಾ ಇಲ್ಲ, ಅವ್ರಿಗೂ ಕೂಡ ಸಂಪಾದನೆ ಇಲ್ಲ. ಈ ಸರ್ಕಾರಿ ಕೆಲಸ ಮಾಡ್ತಾ ಇರೋಂತ ಆರೋಗ್ಯ ಇಲಾಖೆ ಸಿಬ್ಬಂದಿಗೂ ಕೂಡ ಸಂಬಳ ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ಕುಟುಂಬ ನಿರ್ವಹಣೆಗೂ ಕೂಡ ಕಷ್ಟ. ಆದ್ರೂ ಕೂಡ ಅವರು ಪ್ರತಿನಿತ್ಯ ಕೂಡ ಕೊರೋನಾ ವಿರುದ್ಧ ಹೋರಾಡೋದಕ್ಕೆ ಕೆಲಸ ಅಂತೂ ಬರ್ತಿದ್ದಾರೆ. ಆದ್ರೆ ಇವರ ಒಂದು ಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಇದುವರೆಗೂ ಕೂಡ ಸರ್ಕಾರ ಮುಂದಾಲೋಚನೆ ಮಾಡಿಲ್ಲ. ಜೊತೆಗೆ ಕಳೆದ 3 ತಿಂಗಳಿಂದ ಕೂಡ ಅಲ್ಲಿ ಕೆಲಸ ಮಾಡುವಂತ FDA ಆಗಿರ್ಬೋದು, SDA ಆಗಿರ್ಬೋದು, ಇಡೀ ವೈದ್ಯಕೀಯ ಸಿಬ್ಬಂದಿಗೂ ಕೂಡ ಸಂಬಳ ಆಗದೆ ಇರೋದು ನಿಜಕ್ಕೂ ಕೂಡ ಶೋಚನೆ ಇರ್ಬೋದು. ಇದು ಕೆಲವೊಂದು ಅಧಿಕಾರಿಗಳ ಹೇಳೋ ಮಾಹಿತಿ ಪ್ರಕಾರ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಇದೇ ಸಮಸ್ಯೆ ಉಂಟಾಗಿದೆ ಅಂತ ಇದ್ರೆ, ಆದ್ರೆ ಸರ್ಕಾರ ಕೊರೋನಾ ವಿರುದ್ಧ ನಾವು ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ ಅಂತ ಇವರ ಕೈಯಲ್ಲಿ ಕೆಲಸ ಮಾಡಿಕೊಳ್ತಿದೆ, ಇವ್ರಿಗೆ ಆದ್ರೆ ಸಂಬಳ ಮಾತ್ರ ನೀಡ್ತಿಲ್ಲ. ಇದು ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗಿದೆ ಅಂತಾನೆ ಹೇಳ್ಬೋದು ಜಯಪ್ರಕಾಶ್.